ಗೊತ್ತಾಯ್ತು, ಎಲ್ಲೋ ಗುಹೆಯಿಂದ ಸಿಂಹ ಇನ್ನು ಹೊರಗೆ ಬರುವಾಗ ಕಾಣಿಸ್ತಾ ಇಲ್ಲ. ಓ, ಸಿಂಹ ಬರ್ತಾ ಇಲ್ಲ, ಆದ್ರೆ ನರಿ ಬರ್ತಿದೆ ನೋಡು. ಮಾಧ್ಯಮದ ಮಂದಿಗೆಲ್ಲ ಈ ನರಿ ಮೈಲಾರಿಯ ನಮಸ್ಕಾರಪ್ಪ. ನಮಸ್ಕಾರ ನೋಡ್ರಪ್ಪ, ನಮ್ಮ ಹೋಮ್ ಹೋಮ್ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಇನ್ನು 10 ನಿಮಿಷ ಆಗತ್ತೆ. ಅದ್ಯಾಕೆ 10 ನಿಮಿಷ? ನೋಡ್ರಪ್ಪ, ಇವತ್ತು ಶುಕ್ರವಾರ, 10:30 to 12 ಗಂಟೆವರೆಗೂ ರಾವ್ ಕಾಲ ಐತಿ. ಹಿಂಗಾಗಿ ಇನ್ನ 10 ನಿಮಿಷನ್ಯಾಗ ರಾವ್ ಕಾಲ ಮುಗಿದ್ ಬಿಡ್ತೈತಿ, ನಮ್ ಸರ್ ಬಂದ್ ಬಿಡ್ತಾರ. ಅಲ್ರಿ, ಒಬ್ಬ ಹೋಮ್ ಮಿನಿಸ್ಟರ್ ಮಾಡೋ ಕೆಲಸ ಬಿಟ್ಬಿಟ್ಟು ರಾವ್ ಕಾಲ ಅಂತ ಮನೇಲಿ ಕುತ್ಕೊಂಡ್ರೆ ಹೇಗ್ರಿ? ಅದನ್ನ ಮಾಡಕ್ ಹಚ್ಚದೋರ ನೀವ? ಮತ್ತಿನ್ನೇನ್ರಿ, ಮುಂಜಾನೆದ್ದ ಟಿವಿ ಚಾನಲ್ ಚಾಲು ಮಾಡಿದ್ರೆ ಅಷ್ಟ ಸಾಕು, ಸಾಲ್ ಹಿಡಿದು ಸ್ವಾಮಿಗಳ ಕುಂತಿರ್ತಾರ. 100 ವರ್ಷ ಅಡ್ವಾನ್ಸ್ ಇರೋ ಈ ಕಾಲದೊಳಗ ನಮ್ಮನ್ನ ಇನ್ನೂ 100 ವರ್ಷ ಹಿಂದಕ್ಕೆ ತಳು ವಿಚಾರಣೆ ಮಾಡಕತ್ತಾರ. ರಾಶಿ, ಗೋತ್ರ, ನಕ್ಷತ್ರ, ಪಂಚಾಂಗ ಅಂತೇಳಿ ನಮ್ಮ ಪಲ್ಲಂಗನ ಅಲ್ಲಾಡ್ಸಾಕತ್ ಬಿಟ್ಟಾರ್ರಿ. ರಾವ್ ಕಾಲ ಇದ್ದಾಗ ಸ್ನಾನ ಮಾಡಂಗಿಲ್ಲ, ರಾವ್ ಕಾಲ ಇದ್ದಾಗ ತಿಂಡಿ ತಿನ್ನಂಗಿಲ್ಲ, ರಾವ್ ಕಾಲ ಇದ್ದಾಗ ಮನಿ ಬಿಡಂಗಿಲ್ಲ, ಸಂಡಾಸ್ ಬಂದ್ರು ನಿಲ್ಲೋ ಪರಿಸ್ಥಿತಿ ಐತ್ರಿ. ಹಿಂಗಾಗಿ ಎಂಟರ್ಟೈನ್ಮೆಂಟ್ ಚಾನಲ್ ಎಲ್ಲ ನ್ಯೂಸ್ ಚಾನಲ್ ಆಗ್ಯಾವ, ನ್ಯೂಸ್ ಚಾನಲ್ ಎಲ್ಲ ಕ್ರೈಮ್ ಚಾನಲ್ ಆಗ್ಯಾವ. ಕ್ರೈಮ್ ಚಾನಲ್ ಮತ್ತಿನ್ನೇನ್ರಿ ಸರ್, ಪ್ರೈಮ್ ಟೈಮ್ನಾಗ ಕ್ರೈಮ್ ತೋರಿಸಿದ್ರೆ ಇನ್ನೇನಾಗುತ್ತೆ? ಮಕ್ಕಳನ್ನ ಮೊದಲು ಮಲಗಿಸಬೇಕಾದ್ರೆ ಜೋಗುಳ ಪದ ಲಾಲಿ ಪದ ಹಾಡಿ ಮಕ್ಕಳನ್ನ ಮಲಗಿಸ್ತಿದ್ರು. ಇವತ್ತು ಟಿವಿಯಾಗಿ 2 ಹೆಣ ಕ್ರೈಮ್ ಸ್ಟೋರಿ ಆಗಿ ಬಿದ್ದ ಮ್ಯಾಗ ಮಕ್ಕಳಿಗೆ ನಿದ್ದೆ ಹತ್ತದ ಅಂದಾಗ ದೇವಸ್ಥಾನ ಕರ್ಕೊಂಡೋಗಿ ಕೈ ಮುಗಿರಿ ಅಂದ್ರೆ ಮಕ್ಕಳು ಕೈ ಮುಗಿತಾರೇನ್ರಿ? ಸಾಧ್ಯನ ಇಲ್ಲ. ಯಾಕಂತ ಕೇಳ್ತಿರಲ್ರಿ, ಟಿವಿಯಾಗ ಈಗ ಎಲ್ಲಾ ದೇವ್ರನ್ನು ಕಾರ್ಟೂನ್ ಮಾಡಿ ಕೈ ಬಿಟ್ಟಾರ. ದೇವ್ರು ನೋಡಿ ಕೈ ಮುಗಿ ಅಂದ್ರೆ ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತಾರ. ಒಳ್ಳೆ ತಮಾಷೆಯಾಗಿ ಮಾತಾಡ್ತೀರ? ತಮಾಷೆಯಾಗಿ ಮಾಡಿದ್ರ ಸೀರಿಯಸ್ ಅಂತೀರಿ. ಸೀರಿಯಸ್ ಆಗಿ ಏನಾದ್ರು ಮಾಡಿದ್ರೆ ದೊಡ್ಡ ಮೆಗಾ ಎಪಿಸೋಡ್ ಮಾಡಿ ಕೈ ಬಿಡ್ತೀರಿ. ಓಹೋ, ನಮ್ ಸಾಹೇಬ್ರು ಬಂದ್ರಲ್ಲ, ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಗೊತ್ತು ಪಾರ್ಟಿ ಪ್ರೆಸಿಡೆಂಟ್. ಆಗ್ಲೇ ಹೊರಡ್ತಾ ಇದ್ದೆ. ಏನಾಯ್ತು, ಟಿವಿಯಲ್ಲಿ ನಮ್ ಜಾತಿ ಸ್ವಾಮೀಜಿ ಅವ್ರದ್ದು ಏನೋ ಅವಾಂತರ ತೋರಿಸ್ತಾ ಇದ್ರು. ಅವರು ಬುದ್ಧಂ ಶರಣಂ ಗಚ್ಚಾಮಿ ಅಂತ ಸುಮ್ನೆ ಇರದೆ ಕಚ್ಚೆ ಬಿಚ್ಚಂ ಶರಣಾಮಿ ಅಂತ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆಯ್ತಾಯ್ತು, 10 ನಿಮಿಷಕ್ಕೆ ಬರ್ತೀನಿ. ಸಾಹೇಬ್ರ, ಟೈಮ್ ಆತು, ನಡ್ರೆಲ್ಲ ಹೋಗೋಣ. ಅದ್ರಾಗ ಟಿವಿ ಅವ್ರು ಬೇರೆ ಕಾದ್ ಕಾದ್ ಫುಲ್ ಹೀಟ್ ಆಗ್ಯಾರ. ಸರ್, ಇವತ್ತಿನ ಮೀಟಿಂಗ್ ಅಲ್ಲಿ ನೀವು ಮತ್ತೆ ಸಿಎಂ ಯಾವ ರೀತಿ ನಿರ್ಧಾರಗಳು ತಗೋತಿದ್ದೀರಾ? ತಗೋತೀವಿ, ಸರಿಯಾದ ದೃಢ ನಿರ್ಧಾರನೇ ತಗೋತೀವಿ. ಸರ್, ಈ ಸಮಸ್ಯೆ ರಾಜ್ಯಾದ್ಯಂತ ಹೆಮ್ಮರವಾಗಿ ಕಾಡ್ತಾ ಇದೆ, ಇದ್ರ ಬಗ್ಗೆ ಏನಂತೀರಿ ಸರ್? ಹೆಮ್ಮರ ಆಗ್ಲಿ, ಹುಣಸೆ ಮರ ಆಗ್ಲಿ, ಆಲದ ಮರ ಆಗ್ಲಿ, ಯಾವುದೇ ಮರ ಅಲ್ಲೂ ಕಡಿಕೊಡು. ಮರ ಉಳಿಸಿ, ಮಳೆ ಸುರಿಸಿ, ನಾಡನ್ನ ಬೆಳೆಸಿ. ಬರಲ ಇದೇನ್ ಹೇಳೋದ್ರು ಸರ್ ಇವರು? ಅದ ಹಸಿರು ಕ್ರಾಂತಿ ಸರ್. ಸರ್, ಈಗ ನಡೆದ ಬಸರ್ ಕ್ರಾಂತಿ ಸರ್. ಈಗ ಮಂದಗತಿಯಲ್ಲಿ ಸಾಕ್ತಿರೋ ಕಾಮಗಾರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಮ ಕಾಮ ನೋಡಿ, ಕಾಮ ಅನ್ನೋದು ಎಲ್ಲಿಂದ್ರಲ್ಲಿ ಗರಿಗೆತ್ತರಬಾರದು, ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಅಯ್ಯೋ ಸಾಹೇಬ್ರ, ಅದು ನಿಮ್ಮ ಕಾಮಗಾರಿ ಅಲ್ಲ, ಮೆಟ್ರೋ ಕಾಮಗಾರಿ. ಓ, ಮೆಟ್ರೋ ಮೆಟ್ರೋ, ನಮ್ಮ ಮೆಟ್ರೋ ಬೇಗ ಕಟ್ರೋ. ಜೈ ಕರ್ನಾಟಕ.